ಕಳೆದ 15 ವರ್ಷಗಳಿಂದ ಬೆಳಕೂಡ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವ ಸುರಯ್ಯಾ ಬಾನು ಅವರನ್ನು ಇತ್ತೀಚೆಗೆ ಗ್ರಾಮಸ್ಥರಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 15 ವರ್ಷಗಳಿಂದ ಸೇವೆ ಸಲ್ಲಿಸಿದ ಸುರಯ್ಯಾ ಭಾನು ಅವರನ್ನು ಶಾಲಾ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು, SDMC ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು ಸೇರಿದಂತೆ ಅಪಾರ ಜನಪ್ರಿಯತೆ ಮಧ್ಯೆ ಸುರಯ್ಯಾ ಭಾನು ಅವರನ್ನು ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ನಂದಕುಮಾರ ಕಟಾವಿ, ಮುಖ್ಯೋಪಾಧ್ಯಾಯರಾದ ಜಯಶ್ರೀ ಮರಸಗುಪ್ಪಿ, ಶಿಕ್ಷಕಿ ಜಯಶ್ರೀ ಚೌಗಲ, ಕಲ್ಲಯ್ಯ ಮಠಪತಿ, ಸಬೀರ ಮುಂತಾದವರು ಶಿಕ್ಷಕಿ ಸುರಯ್ಯಾ ಭಾನು ಅವರು ಸಲ್ಲಿಸಿ ಸೇವೆ ಹಾಗೂ ಜನಪ್ರಿಯತೆ ಬಗ್ಗೆ ಮಾತನಾಡಿದರು. ನಮ್ಮ ಶಾಲೆಯಲ್ಲಿ ಅವರು 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಗ್ದಿ ಪ್ರಾಮಾಣಿಕತೆಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಮಕ್ಕಳಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಮಾರ್ಗದರ್ಶನ ಮಾಡಿ ಮಕ್ಕಳನ್ನ ಒಂದು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಈ ನಮ್ಮ ಬೆಳಕೂಡು ಗ್ರಾಮದ ವತಿಯಿಂದ ಹಾಗೂ ನಮ್ಮ SDMC ಅವರ ವತಿಯಿಂದ ಅವರಿಗೆ ನಾನು ಮಕ್ಕಳ ವತಿಯಿಂದ ಕೂಡ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಕೂಡ ಅವರಿಗೆ ತುಂಬ ಧನ್ಯವಾದಗಳನ್ನು ಈ ಮೂಲಕ ಮಾತುಗಳು ಬರ್ತಾ ಇಲ್ಲ ನನಗೆ. ಅವರು ಮಕ್ಕಳೆಲ್ಲ ಅಂದ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಕೂಸೆ ಬಂದು ಅವ್ರು ಮಾತಾಡ್ತಿರ್ಲಿಲ್ಲ, ಬಡವಂದ್ರೆ ಬಹಳ ಪ್ರೀತಿ, ಬಡ ಮಕ್ಕಳಿಗೆ ಬಹಳ ಸಹಾಯ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಎಷ್ಟು ಹೇಳ್ಬೇಕಂದ್ರೆ ನನಗೆ ಸಾಧ್ಯ ಇಲ್ಲ. ಟೀಚರ್ಸ್ ಅದು ಆತ್ಮೀಯದಿಂದ ನಮ್ಮ ತಂಗಿಗಿಂತ ಅಲ್ಲಿ ಹಚ್ಚಿದ್ರು. ಅಷ್ಟೊಂದು ಅವರು ಊರಿನ ಪಾಲಕರು ನೋಡ್ರೆ ಬಹಳ ಹಚ್ಕೋತಿದ್ರು. ಪಾಲಕರು ಇರ್ಬೋದು, ಮಕ್ಕಳಿರ್ಬೋದು, ಬಹಳ ಬಹಳ ಹಚ್ಕೋತಿದ್ರು. ಅವರು ಅವರಷ್ಟು ಹಚ್ಕೊಳಕ್ಕೆ ಅವರಿಂದ ಸಾಧ್ಯ ಇಲ್ಲ ಅನ್ನಿಸ್ತು ನನಗೆ. ಇನ್ನು ಅಷ್ಟೊಂದು ಇಲ್ಲ. ಬಡ ಮಕ್ಕಳಿಗೆ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಸ್ಕೂಲ್ನಲ್ಲಿ ಗಿಫ್ಟ್ಗಳನ್ನ ಕೊಡ್ತಾ ಇದ್ರು. ಯಾರು ಮಂದಿ ಮುಂದೆ ಗಿಫ್ಟ್ಗಳನ್ನ ಕೊಡ್ತಿರ್ಲಿಲ್ಲ. ಅವರು ತಮ್ಮದೇ ಆದಂತಹ ಗಿಫ್ಟ್ಗಳನ್ನ ಕ್ಲಾಸ್ನಲ್ಲೇ ಪ್ರತಿ ವರ್ಷ ಗಿಫ್ಟ್ಗಳನ್ನ ಕೊಟ್ಟವ್ರು. ಯಾರ ತೋರಿಕೆಗೂ ಅವ್ರಿಗೆ ಗಿಫ್ಟ್ಗಳನ್ನಾಗಿ ನನಗೆ ಗೊತ್ತಿರಲಿಲ್ಲ. ಅಷ್ಟೊಂದು ನನ್ನ ಹಚ್ಕೊಂಡಿದ್ರು ಇಂಥ ಪ್ರೇರಣೆ ನನಗೆ ಸಿಗ್ತಾರಿಲ್ಲ ಅನ್ನೋದು ನಾನು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಐತಿ ಅಂತ ನನ್ನ ಅನಿಸಿಕೆ. ಬೆಳಕೂಡು ಸೇ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸ್ಕೂಲ್ಸ್ ದೂಸರಿ ಬಾತ್ಭಿ ಹೇ ಬಾನು ಮೇಡಮ್ ಹೇ ಸೂರ್ಯ ಬಾನು ಮೇಡಮ್ ಹೇ ಜೋ ಟ್ರಾನ್ಸ್ಫರ್ ಜಾ ರಾ ಉಂಟು ಕುಛ ಗರ್ವದ ಸಮಸ್ಯೆ ಹೋಗ ಕುಛ ಭೀ ಹೋಗ ಸ್ಕೂಲ್ ಮೇ ಕಮ್ ಸೆ ಕಮ್ 10-15 ಸಾಲ ಸೇ ಬಚ್ಚೋ ಪಡಾಯಾ ಬಹುತ್ ಅಚ್ಚ ಡಿಸಿಪ್ಲಿನ್ ವಗೈರಾ ಸಿಖಾಯಾ ಇಸ್ಕೆ ವಜಹ ಸೇ ಹಮಾರಾ ಆಜ ಸ್ಕೂಲ್ ಮೇ ಕಮ್ ಸೆ ಕಮ್ ಸ್ಟ್ರೆಂಥ್ ಥಾ ಔರ್ ಯಹಾ 350 ಸೇ ಜ್ಯಾದಾ ಬಚ್ಚೆ ಪಡ ರಹಾ ಹೈ ಯಾನಿ ಕಿ ಇಸ್ ಸ್ಕೂಲ್ ಮೇ ಆನೆ ಕೆ ಲಿಯೇ ಬಚ್ಚೆ ಅಡ್ಮಿಷನ್ ಲೇನೆ ಕೆ ಲಿಯೇ MLA ಸೇ ಲೇಕೆ ಮತಲಬ ತಾರೀಫ ಲೇಕೆ ಆತೆ ಹೈ ಅಡ್ಮಿಷನ್ ಕೆ ಲಿಯೇ ಔರ್ ಬಾಕಿ ಕ್ಯಾ ಕಹೂ ಕಿ ಹಮಾರೆ ಕೋ ಬಹುತ್ ದುಃಖ ಕಿ ಬಾತ್ ಹೈ ಮೇಡಮ್ ಜಾ ರಹಾ ಹೈ ಔರ್ ಇಸ್ಸೆ ಅಚ್ಛಾ ಮೇಡಮ್ ಹಮಾರೆ ಕೋ ಮಿಲೇಗಾ ನಹೀ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಸಿಸ್ಟರ್ ಹೆಂಗಂತಂದ್ರೆ ನಮ್ಮ ಸಾಕ್ಷಾತ್ ಸರಸ್ವತಿ ದೇವಿ ಇದ್ದಂಗನ ಅಷ್ಟು ಒಳ್ಳೆಯ ಶಿಕ್ಷಕರವರು ಮತ್ತು ಹುಡುಗರಿಗೆ ಅತಿ ಸಂಸ್ಕಾರ ಅದು ಇದು ಎಲ್ಲ ಕಲಿಸ್ಕೊಟ್ಟವರು. ಹುಡುಗರು ಸಂಗಾಟ ಪಾಲಕರು ಮುಟ್ಟಿದ್ದಾರೆ. ನಮ್ಮ ಶಾಲೆಗೆ ಮೊದಲು ಇಂಥದ ಒಂದು ವ್ಯವಸ್ಥೆ, ಇಂಥದೊಂದು ಶಿಕ್ಷಕರು ಇಲ್ಲಿವರೆಗೂ ಯಾರೂ ಇರಲಿಲ್ಲ. ಅದು ಈಗ ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಏನೊಮ್ಮೆ ದುಃಖ ಆಗಲಿ ನಮ್ಗೆ, ಅದೇನು ಅತಿಯಾದಂಥ ದುಃಖ ಆಗಲಿ. ಇಲ್ಲಿ ಇರ್ತಕ್ಕಂಥ ಪಾಲಕರು ಎಲ್ಲರೂ ಬಂದು ಹತ್ತು ಕರೆದು ಹೋಗಿದ್ದಾರೆ ಅವ್ರು ಹೋಗ್ಬೇಕಂತೇಳಿ. ಆದರೂ ಪಾಪ ಅವರು ಒಂದು ಪರವಾಗಿ ಮತ್ತು ಎಲ್ಲರೂ ಬರ್ತಾಯಿದ್ದಾರೆ ಇಷ್ಟ. ಅವರೊಂದು ಫ್ಯಾಮಿಲಿ ಎಲ್ಲರೂ ಮತ್ತು ಇದನ್ನಾಗಿ ಅವ್ರಿಗೆ ತಂದ ಈ ಜನ ಎಲ್ಲ ಸುಮ್ಮನೆ ಇಲ್ಲರೂ ಯಾವುದೇ ಕಾರಣಕ್ಕೂ ಅವ್ರಿಗೆ ಆಗೋದಿರಲಿಲ್ಲ. ನಮ್ಮ ಕೃಷಿ ಮಂತ್ರಿಯವರು 2008 March 26 ಪ್ರತಿಭಾರ್ತಕ್ಕಂಥ ಪ್ಲೇಸನ್ನು ತೆಗೆದುಕೊಳ್ತಕ್ಕಂಥ ಅದೇ ಹೆಸರೇ ಬೆಳಕೋಡ. ಯಾಕಂದರೆ ಬೆಳಕಿದೆ, ಬೆಳಕೋಡ ಕಾಮದಲ್ಲೇ ಬೆಳಕಿದೆ. ನಾವು ಅಪರಿಚಿತರಾಗಿ ಬಂದಿದ್ವಿ, ನಿರಂತರ 15 ವರ್ಷ ಸೇವೆ ಸಲ್ಲಿಸಿದರು. ಎಲ್ಲ ಶಿಕ್ಷಕರ ಅದೇ ಗುರು ಶಿಕ್ಷಕ ವೃತ್ತಿಯನ್ನು ಮಾಡಿದ್ವಿ. ನನ್ನದು ಅನ್ನೋ ಭಾವನೆಯಿಂದ ಮಾಡಿ ನಮ್ಮ ಭಾಗದ ನಡೆದಾಡುವ ದೇವರಲ್ಲೇ ಪ್ರಸಿದ್ಧಿ ಹೊಂದಿರತಕ್ಕಂಥ ಜ್ಞಾನಯೋಗಿ ಸಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಅವರ ಶಿಕ್ಷಣದಲ್ಲಿ ತಮ್ಮ ಸೇವೆಗೆ ಸಮರ್ಪಣೆ ಮಾಡಿಕೊಂಡು 15 ವರ್ಷ
ಆ ನಾಲ್ಕು ತಿಂಗಳ ನಮ್ಮ ಸಹಕಾರದೊಂದಿಗೆ ಗುರುವರ ಸಹಕಾರ ಶಾಲೆ ಸಹಕಾರ ಇದ್ದಾಗಲೇ ನಾವು ಈ ರೀತಿಯಾದಂಥ ಒಂದು ಸ್ಮರಣೀಯವಾದ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಬೆಳಕೋಡು ಗ್ರಾಮ ಇದ್ದಲ್ಲ ಎಲ್ಲರೂ ನಮ್ಮ ಜೀವನಕ್ಕೆ ಬೆಳಕು ಕೊಟ್ಟಿದೆ. ಎಲ್ಲ ನೌಕರದಾರ ಜೀವನದಲ್ಲೇ ಎರಡು ಭೂಮಿಗಳು, ಒಂದು ಜನ್ಮಭೂಮಿ ಇನ್ನೊಂದು ಕರ್ಮಭೂಮಿ. ಜನ್ಮಭೂಮಿ ನಮ್ಮ ಊರಾಗಿದ್ದರೆ ಕರ್ಮಭೂಮಿ ಆ ನೌಕರಿ ಮಾಡೋ ಪ್ಲೇಸ್ ಆಗಿರ್ತದೆ. 5 ವರ್ಷ ಮಾಡಲಿ, 2 ವರ್ಷ ಮಾಡಲಿ, 10 ವರ್ಷ ಮಾಡಲಿ, 20 ವರ್ಷ ಮಾಡಲಿ, ಅದು ಯಾವಾಗಲೂ ವ್ಯಕ್ತಿಗೆ ಒಂದು ಗೌರವ ಕೊಡುತ್ತೆ, ಸಮಾಜದಲ್ಲಿ ಇರುವಂಥ ಸ್ಥಾನಮಾನ ಕೊಡುತ್ತೆ, ಅವ್ರಿಗೆ ಒಂದು ಹೆಸರನ್ನು ಕರೆಯುತ್ತೆ. ಆತ ವ್ಯಕ್ತಿ ಸತ್ರ ನಿವೃತ್ತ ಶಿಕ್ಷಕರು ಅಂತ ಬೋರ್ಡ್ ಯಾವಾಗಲೂ ಇರ್ತದೆ, ನಿವೃತ್ತ ಗ್ರಾಮಲಿಕ್ಕೆ ಇರುವಂಥ ಬೋರ್ಡ್ ಇರ್ತದೆ, ನಿವೃತ್ತ ಪ್ರಾಂಶುಪಾಲರು ಅಂತ ಬೋರ್ಡ್ ಇರ್ತದೆ. ಆವಂಥ ಒಂದು ಹೆಸರನ್ನು ಸಮಾಜದಲ್ಲಿ ಇರುವಂಥ ಸ್ಥಾನಮಾನವನ್ನು ಗೌರವವನ್ನು ಕೊಟ್ಟಂತಹ ಒಂದು ಏಕೈಕ ಊರಂದರೆ ನಮ್ಮ ಬೆಳಕೋಡು ಗ್ರಾಮ. ಅದು ನಮ್ಮ ಜೀವನಕ್ಕೆ ಬೆಳಕನ್ನು ಕೊಟ್ಟಂಥ ಗ್ರಾಮ ಬೆಳಕೋಡು ಗ್ರಾಮ ಅಂತ ಹೇಳ್ತಾ ನಾವು ವೈಯಕ್ತಿಕ ಕಾರಣಗಳಿಂದ ಹೋಗಬೇಕಾಗಿತ್ತು. ಅದು ಅನಿವಾರ್ಯ ಕೂಡ. ಸತತ 15 ವರ್ಷ ನಾವು ಎಲ್ಲಿಂದಲೋ ಬಂದು ಈ ಒಂದು ಒಳ್ಳೆಯ ಹೆಸರನ್ನು ನಾವು ಪಡ್ಕೊಂಡ್ರಿ, ಅದಕ್ಕಿಂತ ನೀವು ನಮಗೆ ಕೊಟ್ಟಿರಿ. ನಿಮ್ಮ ಸೇವೆಯನ್ನು ನಾವು ಅದೇ ರೀತಿ ಯಾವಾಗಲೂ ಸುಧಾರಿಸ್ತಾ ಇರ್ತೇವೆ. ಇನ್ನೂ ಉಳಿದಂಥ ಉತ್ತಮ ಶಿಕ್ಷಕರಿದ್ದಾರೆ. ನಮ್ಮ ಬೆಳಕೋಡು ಶಾಲೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಾಲೆ ಆಗಲಿ, ಇನ್ನೂ ಹೊರಹೊಮ್ಮಲಿ, ನೀವು ಅಧಿಕಾರಿಗಳಾಗಿ ಉನ್ನತ ಅಧಿಕಾರಿಗಳಾಗಿ ಶಾಲೆಯಿಂದ ಹೊರಹೊಮ್ಮಲಿ ಅಂತ ಹಾರೈಸ್ತಾ ಇಲ್ಲಿವರೆಗೂ ಅಪಾರವಾದ 15 ವರ್ಷಗಳ ಒಂದು ಅಪಾರ ಕ್ರೀಡೆಗೆ ನಾನು ನಮ್ಮ ಕುಟುಂಬದ ಪರವಾಗಿ ನಮ್ಮೆಲ್ಲರಿಗೂ ಊರ ಹಿರಿಯರಿಗೂ ಮತ್ತೊಮ್ಮೆ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಸದಸ್ಯರಿಗೂ ಗ್ರಾಮ ಪಂಚಾಯತಿ ಸಮಸ್ತ ಸಿಬ್ಬಂದಿಗಳಿಗೆ ಅಂಗನವಾಡಿಯವರಿಗೆ ಆಶಾ ಕಾರ್ಯಕರ್ತರಿಗೆ ಸಮಸ್ತ ತಾಯಂದರಿಗೆ ಊರು ಹಿರಿಯರಿಗೆ ಮತ್ತೊಮ್ಮೆ ಮೇಲಾಗಿರುವ ಪತ್ರಿಕಾ ಮಾಧ್ಯಮದ ನ್ಯೂಸ್ನವರಿಗೆ ಹಳೆಯ ಗುರುಗಳಿಗೆ ನಮ್ಮ ಎಲ್ಲ ಇರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಮಗನೊಮ್ಮೆ ವಂದಿಸಿ 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 ನಾವು ಮಾತಾಡಬೇಕು.